ಜಿಲ್ಲಾಧಿಕಾರಿಗಳಾದ ಹರೀಶ್ ಕುಮಾರ್ ಅವರಿಂದ ಕುಮಟಾದಲ್ಲಿ ಸುದ್ದಿಗೋಷ್ಠಿ ನಡೆಯಿತು. ಕುಮಟಾ ತಾಲೂಕಿನ ವನ್ನಳ್ಳಿ ಮೂಲದ ವ್ಯಕ್ತಿಯೊಬ್ಬರಿಗೆ ಕೊರೋನಾ ಸೋಂಕು ಇರುವುದು ದೃಢವಾಗಿದೆ. ಇನ್ನೊಂದು ಪ್ರಕರಣದಲ್ಲಿ ಪಟ್ಕಳದ 2 ವರ್ಷದ ಮಗುವಿಗೂ ಸೋಂಕು ತಗುಲಿದೆ ಎಂದು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಡಾ ಕೆ ಹರೀಶ್ ಕುಮಾರ್ ಹೇಳಿದ್ರು. ಅವರು ಕುಮಟಾ ಪಟ್ಟಣದಲ್ಲಿ ಬುಧವಾರ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಕುಮಟಾದ ಕೋವಿಡ್-19 ರೋಗಿಯು ರತ್ನಗಿರಿಯಿಂದ ಮೇ 5ರಂದು ಮೀನಿನ ಲಾರಿಯಲ್ಲಿ ಪ್ರಯಾಣ ಮಾಡಿದ್ದಾರೆ. ಮೀನುಗಾರಿಕೆಗೆ ಅವಕಾಶ ಕಲ್ಪಿಸಿರುವುದರಿಂದ ಪ್ರಯಾಣ ಸಾಧ್ಯವಾಗಿದೆ. ಹಿರೇಗುತ್ತಿ ಚೆಕ್ಪೋಸ್ಟ್ ಬಳಿ ಪೊಲೀಸರು ವಿಚಾರಣೆ ನಡೆಸಿದ ಬಳಿಕ ಅವರನ್ನ ನೇರವಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಗಂಟಲು ದ್ರವ ಪರೀಕ್ಷೆ ನಡೆಸಿ ಕ್ವಾರಂಟೈನ್ನಲ್ಲಿ ಇಡಲಾಗಿತ್ತು. ಮಂಗಳವಾರ ಸಂಜೆ ಸೋಂಕು ಇರುವುದು ದೃಢಪಟ್ಟಿದೆ ಎಂದು ಅವರು ಮಾಹಿತಿ ನೀಡಿದ್ರು. ಕುಮಟಾದ ಜನರು ಆತಂಕಿತರಾಗುವುದು ಬೇಕಿಲ್ಲ. ತಾಲೂಕಾಡಳಿತದ ಮುನ್ನೆಚ್ಚರಿಕೆಯ ಕ್ರಮದಿಂದಾಗಿ ಪೇಷಂಟ್ ನಂಬರ್ 946ರಿಂದ ಸಮುದಾಯಕ್ಕೆ ಹಬ್ಬುವುದು ತಪ್ಪಿದೆ. ಸೋಂಕಿನ ಲಕ್ಷಣ ಕಂಡಿವೆ ಹೊರತು ಆ ವ್ಯಕ್ತಿಯು ಆರೋಗ್ಯವಾಗಿದ್ದಾನೆ. ಭಟ್ಕಳದ ಸಕ್ರಿಯ ರೋಗಿಯಲ್ಲಿ ವೃದ್ಧರನ್ನ ಹೊರತುಪಡಿಸಿ ಉಳಿದವರು ಆರೋಗ್ಯವಾಗಿದ್ದಾರೆ. ಸದ್ಯದಲ್ಲೇ ಗುಣಮುಖರಾಗಲಿದ್ದಾರೆ ಎಂದು ಹೇಳಿದ್ರು. ಎರಡನೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಟಾ ತಾಲೂಕಿನ ಒಬ್ಬ ವ್ಯಕ್ತಿ ಅವರ ನಾವು ಅವರಿಗೆ P946 ಅಂತ ಕರಿತೀವಿ. ಪೇಷಂಟ್ 946 ಅಂತ ಯಾಕಂತ ಹೇಳಿದ್ರೆ ಸೋಂಕಿತ ವ್ಯಕ್ತಿಗಳೇನಿದ್ದಾರೆ ಅವರ ಐಡೆಂಟಿಟಿ ಅವರ ಒಪ್ಪಿಗೆ ಇಲ್ಲದೆ ನಾವು ಸಾರ್ವಜನಿಕರಿಗೆ ಹೇಳಲಿಕ್ಕೆ ಅವಕಾಶ ಇಲ್ಲದ ಕಾರಣ ಪ್ರತಿಯೊಬ್ಬ ಸೋಂಕಿತ ವ್ಯಕ್ತಿಗೆ ನಾವು ಒಂದು ನಂಬರ್ ಕೊಡ್ತೀವಿ. ಅದು ನಿರಂತರ ನಂಬರ್ ಆಗಿತ್ತು. ಯಾವ ಮೊದಲ ಬಾರಿಗೆ ಸೋಂಕಿತ ಆಗ್ತಾನೆ ಅವನು P1ನಿಂದ ಹಿಡಿದು ಅದೇ ರೀತಿ ಮುಂದುವರಿತಾ ಹೋಗ್ತದೆ. P946 ಏನಿದ್ದಾರೆ ಅವರು 5ನೇ ತಾರೀಕಿಗೆ ರತ್ನಗಿರಿಯಲ್ಲಿ ಅವರು ಒಂದು 30 ಜನರ ಜೊತೆಗೆ ಮೀನುಗಾರಿಕೆ ಒಬ್ಬರ ಕೆಳಗೆ ಮಾಡ್ತಾಯಿದ್ರು. ಅವರೆಲ್ಲರೂ ಕೂಡ ಅಲ್ಲಿ ಯಾವುದೇ ರೋಗಲಕ್ಷಣ ಇಲ್ಲದೇ ಇದ್ದರು. ಇವರು ಈ ವ್ಯಕ್ತಿ ರತ್ನಗಿರಿಯಿಂದ ನಮ್ಮ ಜಿಲ್ಲೆಗೆ ಬರುವಂಥ ಒಂದು ಮೀನಿನ ಲಾರಿಯಲ್ಲಿ ಟ್ರಾವೆಲ್ ಮಾಡ್ತಾರೆ. ನಮ್ಮಲ್ಲಿ ಡ್ರೈವರ್ ಮತ್ತು ಕ್ಲೀನರ್ ಇರುವಂಥ ಯಾವುದೇ ಟ್ರಕ್ಕನ್ನು ಅಥವಾ ಯಾವುದೇ ಗೂಡ್ಸ್ ವಾಹನವನ್ನು ಅದು ಖಾಸಗಿ ಇರಲಿ ಅಥವಾ ಬೇರೆ ಸರ್ಕಾರಿ ಇರಲಿ ಅದು ಯಾವುದನ್ನು ಕೂಡ ಚೆಕ್ ಮಾಡದೆ ನಾವು ಚೆಕ್ ಪೋಸ್ಟಲ್ಲಿ ಕಳಿಸಬೇಕಾಗಿದೆ. ಇದರಿಂದಾಗಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಆಹಾರ ಧಾನ್ಯಗಳ ಕೊರತೆ ಮತ್ತು ಬೇರೆ ಯಾವುದೇ ಕೊರತೆ ಫುಡ್ ಸಪ್ಲೈ ಚೈನ್ ಅಂತ ನಾವು ಕರಿತೀವಿ ಅದಕ್ಕೆ ಯಾವುದೇ ರೀತಿ ಬಾಧಕ ಆಗಬಾರ್ದು ಅಂತ ತೀರ್ಮಾನಿಸ್ತಾರೆ. ಹಾಗಾಗಿ ಮೀನುಗಾರಿಕೆಗೆ ನಾವು ಅವಕಾಶ ಕೊಟ್ಟ ನಂತರ ರತ್ನಗಿರಿಯಿಂದ ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಯಿಂದ ರತ್ನಗಿರಿಗೆ ಲಾರಿಗಳ ಓಡಾಟ ಸಹಜವಾಗಿ ಇರ್ತದೆ ಮತ್ತು ಅದು ಅದಕ್ಕೆ ಅವಕಾಶ ಕೂಡ ಇರ್ತದೆ. ಹೊರಭಾಗದಿಂದ ಬರುವವರು ನ್ಯಾಯಯುತ ಮಾರ್ಗದಲ್ಲಿ ಬರಬೇಕು. ಆಯಾ ತಾಲೂಕಾಡಳಿತ ಅನುಮತಿ ಪಡೆದು ಬರಬೇಕು. ಜೊತೆಗೆ ನಿಯಮಗಳಿಗೆ ಅನುಸಾರವಾಗಿ ನಡೆದುಕೊಳ್ಳಬೇಕು. ಹೋಮ್ ಕ್ವಾರಂಟೈನ್ನಲ್ಲಿಟ್ಟರೆ ಯಾರೂ ಸತ್ಯ ಹೇಳುವುದಿಲ್ಲ. ಹಾಗಾಗಿಯೇ ಹೊರ ರಾಜ್ಯದಿಂದ ಬಂದವರನ್ನ ಕ್ವಾರಂಟೈನ್ ಮಾಡಲಾಗುತ್ತದೆ. ಹಾಗೆ ಮಾಡುವುದರಿಂದ ಅವರು ಬೇರೆ ಜನರನ್ನ ಸಂಪರ್ಕಿಸದಂತೆ ತಡೆಯಲು ಸರ್ಕಾರಕ್ಕೆ ಸಾಧ್ಯವಾಗುತ್ತದೆ. ವೃದ್ಧರು ಅಥವಾ ವಿವಿಧ ಆರೋಗ್ಯ ಸಮಸ್ಯೆಯುಳ್ಳವರು ಅವರದ್ದೇ ಹಣದಲ್ಲಿ ಹೋಟೆಲ್ಗಳಲ್ಲಿ ಕ್ವಾರಂಟೈನ್ ಆಗಬೇಕು. ಹೋಟೆಲ್ ಮಾಲೀಕರು ಕೂಡ ಮಾನವೀಯತೆಯ ನೆಲೆಯಲ್ಲಿ ಕೆಲಸ ಮಾಡಬೇಕು ಎಂದು ಹೇಳಿದ್ರು. ಶಾಲೆಯಲ್ಲಿ ಅಲ್ಲಿ ಇದೆಯಲ್ಲ, ಅವರು ಅವರದೇ ಹಣದಲ್ಲಿ 14 ದಿವಸ ಹೋಟೆಲಲ್ಲಿ. ಇಲ್ಲಿ ನಾನು ಇನ್ನೊಂದು ಕೋರಿಕೊಳ್ತೇನೆ ಹೋಟೆಲ್ನವರಿಗೆ, ದಯವಿಟ್ಟು ನೀವು ಹೋಟೆಲ್ಗಳಲ್ಲಿ ಅವಕಾಶ ಕೊಡಬೇಕು. ಯಾಕಂತ ಹೇಳಿದ್ರೆ ಈಗ ವ್ಯಾಪಾರ ಇಲ್ಲ, ವ್ಯವಹಾರ ಇಲ್ಲ, ಇಡೀ ಹೋಟೆಲ್ ಉದ್ಯಮ ನಷ್ಟದಲ್ಲಿದೆ. ಮತ್ತು ಇವರು ಯಾರು ಬರ್ತಾರೆ ಅವರೇನು ಸೋಂಕಿತರಲ್ಲ ಖಂಡಿತ, ಅವರನ್ನು ಯಾಕೆ ನಾವು ಕ್ವಾರಂಟೈನಲ್ಲಿ ಇಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಕುಮಟಾದಲ್ಲಿರುವವರೆಲ್ಲರೂ ಕೂಡ ಕಳೆದ 60 ದಿವಸದಿಂದ ನಾವು ಪರೀಕ್ಷೆ ಮಾಡಿ ನೋಡ್ತಾ ಇದ್ದೀವಿ, ಅವ್ರು ಯಾರಿಗೂ ಸೋಂಕು ಇಲ್ಲ. ನೀವು ಕೂಡ ಹೊರಗಿನಿಂದ ಬಂದವರಿಗೂ ಕೂಡ ಸೋಂಕು ಇಲ್ಲ ಅಂತ ದೃಢ ಆಗಬೇಕು ಅಂತ ಹೇಳಿ 14 ದಿವಸ ಇದೆಯಲ್ಲಿ ಅಂತ ಹೇಳಿ. ಹಾಗಾಗಿ ಹೋಟೆಲ್ನವರು ಕೂಡ ಅವರನ್ನು ನಾನು ಅದನ್ನು ಯಾವಾಗಲೂ ಹೇಳ್ತಾ ಇದ್ದೀವಿ, ನಮ್ಮ ಯುದ್ಧ ಏನಿದ್ರೂ ಕೂಡ ರೋಗದ ವಿರುದ್ಧ, ರೋಗಿ ವಿರುದ್ಧ, ರೋಗಿಯನ್ನು ಸರಿಯಾಗಿ ನೋಡ್ಕೊಳ್ತೀವಿ ನಾವು, ನಮ್ಮ ಜವಾಬ್ದಾರಿ. ಉಳಿದವರು ಯಾರು ಅವರು 14 ದಿವಸ ಆದ ನಂತರ ನಾವು ಅವರದ್ದು ಸ್ವಾಬ್ ಟೆಸ್ಟ್ ಮಾಡ್ತೀವಿ, ಮಾಡಿದ ನಂತರ ಅವರಿಗಿಲ್ಲ ಅಂತಾದ ಕೂಡ ಅವರನ್ನು ಕೂಡ ನಮ್ಮ ಸಮಾಜದೊಟ್ಟಿಗೆ ಸೇರಿಸ್ಕೊಳ್ಳಿ. ಚೆಕ್ಪೋಸ್ಟ್ಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಾಲೂಕಾಡಳಿತದ ಶ್ರಮವನ್ನು ಶ್ಲಾಘಿಸುತ್ತೇನೆ. ಲಾಕ್ಡೌನ್ ಸಡಿಲಿಕೆ ನಂತರ ಸಾರ್ವಜನಿಕರೇ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಎಂದು ಹೇಳಿದ್ರು. ಕೋಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.